ನೋಡಿ ಈಗ ಇತ್ತೀಚೆಗೆ ಮೊದಲು ಕಳ್ಳತನದಿಂದ ಎಲ್ಲ ತಗೊಳ್ತಿದ್ರು, ಈಗ ರೇಟ್ ಕಾರ್ಡೇ ಇದೆ ಅಂತೆ ಅವ್ರಿಗೆ. ಯಾವ ಡಿಪಾರ್ಟ್ಮೆಂಟ್ನವರು ಡಿಪಾರ್ಟ್ಮೆಂಟ್ನವರು ನೋಡ್ರಿ, ಜನಕರು ಜನರು ಯಾವತ್ತೂ ಮೂರ್ಖರಲ್ಲ. ಮೂರ್ಖರಾಗೋರು ಇಲ್ಲಿ ಅಧಿಕಾರ ಮಾಡೋರೇನೆ, ಆಯ್ತಾ? ಒಬ್ಬೊಬ್ಬರ ಕಾಲದಲ್ಲಿ ಒಂದೊಂದು ನಡೆದಿರ್ತದೆ ಅಂತ ಅಪಾದನೆಗಳು ಬರ್ತದೆ. ಅಪಾದನೆ ನಮ್ಮ ಮೇಲೇನು ಅಪಾದನೆ ಮಾಡಿದ್ರಲ್ಲ, ಸಾಬೀತು ಮಾಡಿದ್ರ? ಇವತ್ತಿನವರೆಗೂ ಆಗಲಿಲ್ಲ ಅಂದರೆ 14-15 ತಿಂಗಳಾಯ್ತಲ್ಲ, 40% ಅಂತಂದರು ಮಾಡಿದ್ರ? ಪೇ ಸಿ ಎಮ್ ಅಂದರು ಮಾಡಿದ್ರ? ಇವತ್ತೇನಾಗಿದೆ, 52,000 ಕೋಟಿ ಗ್ಯಾರಂಟಿಗಳಿಗೆ ಅಂತಂದರು. ಪತ್ರಕರ್ತರು ನೀವೇ ಕೇಳಿದ್ರೆ ಅವ್ರನ್ನ, ಈ ದುಡ್ಡೆಲ್ಲಿ ತರ್ತೀರಿ ಸ್ವಾಮಿ ಗ್ಯಾರಂಟಿಗಳು ಕೊಡೋಕ್ಕೆ ಅಂತ? ಅವ್ರು ಹೇಳಿದ್ದೇನು, 40% ಬಿ ಜೆ ಪಿನವರು ದುಡ್ಡು ಹೊಡಿತಿದ್ರಲ್ಲ, ಅದನ್ನು ನಿಲ್ಲಿಸ್ಬಿಟ್ರೆ ಗ್ಯಾರಂಟಿಗಳು ಹಂಗೇ ಬಂದ್ಬಿಡ್ತಾವೆ ಅಂತಂತಂದರೆ ಎಲ್ಲಿ ಬರಲಿಲ್ಲ? ಎಲ್ಲೋಯ್ತು ಹಂಗಾದ್ರೆ? ಆ ದುಡ್ಡೆಲ್ಲ ಉಳಿಸ್ಬಿಟ್ಟು ಮನೆಗೆ ತೊಗೊಂಡೋಗ್ಬಿಟ್ರ ನೀವು? ಹೇಳಿ ಈಗ ಅವರು ಉತ್ತರ ಕೊಡ್ಲಿ ಅದಕ್ಕೆ. ಸರಿ, ನಮ್ದೇನು ಪ್ರಶ್ನೆ ಅಂದರೆ, ಹೇಳಿ, ಎಲ್ಲ ಸರ್ಕಾರಗಳಲ್ಲಿ ಕೂಡ ಏನಾಗ್ತಾ ಇದೆ ಅಂತಂದರೆ ಅಧಿಕಾರಿಗಳಿಗೆ ಒತ್ತಡ ಬರ್ತಾ ಇದೆ, ಸಾವನ್ನಪ್ತಾ ಇದ್ದಾರೆ, ಇದು ಯಾಕೆ ನಿಲ್ತಾ ಇಲ್ಲ ಅಂತ ನಾವು ಕೇಳ್ತಾ ಇರೋದು. ನೋಡಿ, ಕಾನೂನು ಅನ್ನೋದಿಲ್ಲ, ಅದಕ್ಕೆ ಏನಿಲ್ಲ ಎಲ್ಲ ಈಗ ಲೀಡರ್ಗಳು ಒಂದಿದ್ದಕ್ಕೆ ಅಧಿಕಾರಿಗಳು ಯಾಕೆ ಬಲಿ ಆಗ್ಬೇಕು ಅನ್ನೋದು ನಮ್ಮ ಪ್ರಶ್ನೆ. ನಾನು ಅದನ್ನೇ ಕೇಳ್ತೀನಿ, ಮೊದಲು ಲೀಡರ್ಗಳು ಅರ್ಥ ಮಾಡ್ಕೊಳ್ಬೇಕು, ಒತ್ತಡ ತರಬಾರ್ದು ಇವ್ರ ಮೇಲೆ, ಇಂಥವುಗಳನ್ನೆಲ್ಲ ನಾವು ದೂರ ಇಟ್ಕೊಳ್ಬೇಕು ಅಂತ. ಇವತ್ತು ಯಾಕೆ ಆಗ್ತಾ ಇದೆ, ಪ್ರತಿ ಸರ್ಕಾರದಲ್ಲಿ ಡೆವಲಪ್ಮೆಂಟ್ ಅನ್ನೋದು ನಡೀತಿತ್ತು, ಭಾಳಷ್ಟು ಡೆವಲಪ್ಮೆಂಟ್ ನಡೀತಿತ್ತು. ಅದು ಡೆವಲಪ್ಮೆಂಟ್ ನಡೆದಾಗ ಎಲ್ಲವೂ ಕೂಡ ಜನನೂ ಕೇಳ್ತಿರಲಿಲ್ಲ, ಶಾಸಕರೇ ನೀವೇನು ಮಾಡಿದಿರಿ, ನೀವು ಯಾಕೆ ಮಾಡಿದಿರಿ ಅಂತ ಏನು ಕೇಳ್ತಿರಲಿಲ್ಲ. ಈಗ ಡೆವಲಪ್ಮೆಂಟ್ ಇಲ್ಲ ಅನ್ನೋದೇ ನಿಂತೋಗ್ಬಿಟ್ಟ ಮೇಲೆ ಪಾಪ ಶಾಸಕರು ಏನು ಮಾಡಿದ್ದಾರೆ ಅಂತಂತಂದರೆ ಅಧಿಕಾರಿಗಳ ಮೇಲೆ ಬಿದ್ದವರೆ. ಅಧಿಕಾರಿಗಳು ಈಗ ಏನು ಮಾಡಬೇಕು? ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕಾಂಟ್ರಾಕ್ಟ್ ಇದೆಯಾ ಪರ್ಸೆಂಟೇಜ್ ಕೊಡೋಕ್ಕೆ ನಿಮಗೆ? ಎಲ್ಲಿ ಮಾಡ್ಬೇಕು ಅವರು? ನೀವು ಶಾಸಕರಾದವರು ಪೊಲೀಸ್ ಅವನ ಹತ್ರ ದುಡ್ಡಿಸ್ಕೊಂಡ್ರೆ ಅವನು ಜನರ ಹತ್ರ ತಿಗಣಿ ಥರ ರಕ್ತ ಇರಬೇಕು ಬೇಕಾ? ಇದು ನಿಲ್ಲಿಸ್ರಿ ಅಂತವೆಲ್ಲನು. ಮೊದಲು ಶಪಥ ಮಾಡ್ರಿ, ಹೇಳಿದ್ದೀರಲ್ಲ ಮಂತ್ರಿ ಆಗುವಾಗ, ರಾಗ ದ್ವೇಷ ಇಲ್ಲದೆ ಪಕ್ಷಪಾತ ಮಾಡದೆ ಯಾವುದೇ ಇಂಥದ್ದನ್ನೆಲ್ಲ ಮಾಡದೆ ಬರ್ತೀನಿ ಅಂತ ಮತ್ತೆ ಮಾಡ್ತಿರೋದೇನು? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.